ಶರಣು ಶರಣಾರ್ಥಿ ನಾನು ಬಸವರಾಜ್ ಬಿ ಜೆ ಪಿಗೆ ಇದು ಬಹುದೊಡ್ಡ ಶಾಕಿಂಗ್ ನ್ಯೂಸ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಯಾರನ್ನೇ ನಿಲ್ಲಿಸಿದ್ರು ಗೆದೇ ಗೆಲ್ಲುವಂತಹ ಮೂರು ಕ್ಷೇತ್ರಗಳಿವೆ ಅದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳು ಆದ್ರೀಗ ಇದೇ ಕ್ಷೇತ್ರಗಳಲ್ಲಿ ಕನಿಷ್ಠ ಎರಡು ಕ್ಷೇತ್ರಗಳನ್ನು ಹೊಸ ಪಕ್ಷ ಗೆಲ್ಲಲಿದೆಯಾ ಪಿಯ ಬುಡ ಇದು ಆ ಬುಡವನ್ನೇ ಅಲುಗಾಡಿಸಿದ್ದು ಯಾರು ಪ್ರಧಾನಿ ನರೇಂದ್ರ ಮೋದಿಯವರು ಬಂದರೂ ಕೂಡ ಈ ಕ್ಷೇತ್ರಗಳನ್ನು ಮತ್ತೆ ಬಿಜೆಪಿಯ ತೆಕ್ಕೆಗೆ ತೆಗೆದುಕೊಳ್ಳುವುದು ಕಷ್ಟ ಯಾಕಂದ್ರೆ ಇಲ್ಲಿ ಹೊಸದೊಂದು ಅಲೆ ಎದ್ದಿದೆ ಹೊಸದೊಂದು ಪರಿವಾರ ಈ ಸಲ ಅಧಿಕಾರ ನಮ್ಮದು ಅಂತ ಅತ್ಯುತ್ಸಾಹದಲ್ಲಿ ನಿಂತಿದೆ ಯಾವುದು ಅಲೆ ಪುತ್ತಿಲ ಅಲೆ ಪುತ್ತಿಲ ಪರಿವಾರ ರಾಜ್ಯ ಬಿ ಜೆ ಪಿಗೆ ಸದ್ಯ ಬಹುದೊಡ್ಡ ಸವಾಲಾಗಿರುವಂಥದ್ದು ಅರುಣ್ ಕುಮಾರ್ ಪುತ್ತಿಲ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಲಭಕ್ಕೆ ಗೆಲ್ಲಬಹುದಾದಂತಹ ಕ್ಷೇತ್ರವನ್ನು ಕಳ್ಕೊಂಡಿದ್ದು ಬಿಜೆಪಿಯ ದಡ್ಡತನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅರುಣ್ ಕುಮಾರ್ ಪುತ್ತಿಲ ಅನ್ನುವಂತಹ ಅತ್ಯಂತ ಪ್ರಾಮಾಣಿಕ ಪಕ್ಷನಿಷ್ಠ ಯುವೋತ್ಸಾಹಿ ನಾಯಕನನ್ನ ಕಡೆಗಣಿಸಿ ಅವ್ರ ಜಾಗಕ್ಕೆ ಮತ್ತೊಬ್ಬರನ್ನ ತಂದು ಆ ಕಾಡ ಕಿಳಿಸಿ ಮೂರನೇ ಪ್ಲೇಸ್ಗೆ ಹೋಗುತ್ತೆ ಬಿ ಜೆ ಪಿ ಅಂದರೆ ಅದು ಮಾಡಿಕೊಂಡ ದಡ್ಡತನ ನಳೀನ್ ಕುಮಾರ್ ಕಟೀಲ್ ಅನ್ನುವಂತಹ ಸಹಸ್ರ ಚಾಣಕ್ಯರಿಗೆ ಸಮನಾಗಿರುವಂತಹ ನಾಯಕ ಮಾಡಿದಂತಹ ಅತಿ ದೊಡ್ಡ ತಪ್ಪು ಪುತ್ತಿಲ ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡಿದ್ದಿದ್ರೆ ನಿಜಕ್ಕೂ ಅವರು ಒಬ್ಬ ಪುತಿಲನನ್ನಲ್ಲ ಕನಿಷ್ಠ ಹತ್ತು ಪುತ್ತಿಲನನ್ನು ರೆಡಿ ಮಾಡ್ತಿದ್ರು ಪುತ್ತಿಲಾಗೆ ಅಂಥದ್ದೊಂದು ತಾಕತ್ತಿದೆ ತನ್ನೊಂದಿಗೆ ಕನಿಷ್ಠ ಹತ್ತು ನಾಯಕರನ್ನು ಸೃಷ್ಟಿಸುವಂತಹ ಶಕ್ತಿ ಇದೆ ಅದಕ್ಕೆ ಸಾಕ್ಷಿ ಇತ್ತೀಚಿನ ಒಂದೊಂದೇ ಬೆಳವಣಿಗೆಗಳು ನೋಡಿ ಅಲ್ಲಿ ಅವಕಾಶ ಸಿಗಲಿಲ್ಲ ಅವರು ಬಂಡಾಯ ಅಭ್ಯರ್ಥಿಯಾಗಿ ಆ ಕಾರ್ಡ ಕೇಳಿದ್ರು ಸೆಕೆಂಡ್ ಪ್ಲೇಸಲ್ಲಿ ಬಂದರು ಕೆಲವೇ ಸಾವಿರ ಮತಗಳ ವಿರೋಚಿತ ಸೋಲನ್ನು ಅನುಭವಿಸಿದ್ರು ಇಲ್ಲಾಂದರೆ ಗೆಲ್ತಾ ಇದ್ರು ಅದಾದಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತೆ ನೋಡಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಿ ಜೆ ಪಿಯ ಅಭ್ಯರ್ಥಿಗಳನ್ನು ಮತ್ತೆ ಮೂರನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಈಗ ಏನಾಗಬಹುದು ಗೊತ್ತಿಲ್ಲ ಪರಿವಾರ ಏಕೈಕಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಬಿ ಜೆ ಪಿಗೆ ಟಕ್ಕರ್ ಕೊಡುತ್ತಾ ಇಲ್ಲ ಬದಲಾಗಿ ತಮಗೆ ಇರುವಂತಹ ಸಂಪನ್ಮೂಲ ವ್ಯಾಪ್ತಿ ಎಲ್ಲವನ್ನ ಅಂದಾಜು ಮಾಡಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ತಮ್ಮ ಯುವ ಪಡೆಯನ್ನು ಇಟ್ಕೊಂಡು ಅತ್ಯಂತ ನಂಬಿಕಸ್ಥರು ಯಾಕಂದರೆ ಆ ಪ್ರವೀಣ್ ಪೂಜಾರಿಯವರ ಹತ್ಯೆಯ ಬಳಿಕ ಪ್ರಾಮಾಣಿಕ ಕಾರ್ಯಕರ್ತರು ನಿಜಕ್ಕೂ ಎಲ್ಲಿ ನಿಂತಿದ್ದಾರೆ ಬಿ ಜೆ ಪಿ ಜೊತೆಲಲ್ಲ ಪುತ್ತಿಲ ಪರಿವಾರದ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಪುತ್ತಿಲ ಅವರು ಮನಸ್ಸು ಮಾಡಿದ್ರೆ ಚಿಕ್ಕ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ ಎರಡು ಕ್ಷೇತ್ರಗಳನ್ನು ಈ ಪರಿವಾರ ಗೆದ್ದೇ ಗೆಲ್ಲುತ್ತದೆ ಅಲ್ಲಿನ ಸ್ಥಳೀಯರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿರುವಂತಹ ರಾಜಕೀಯ ಭವಿಷ್ಯ ಇದು ಇದು ಬಿ ಜೆ ಪಿಗೆ ಬಹುದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗತ್ತೆ ಅದೇ ಮಾಡಿಕೊಂಡಿರುವಂತಹ ತಪ್ಪು ಈಗಲೂ ಕೂಡ ಆ ಯುವಕನನ್ನು ಕರೆದು ಮಾತಾಡಿ ಒಂದು ಮಧ್ಯಸ್ಥಿಕೆ ಮಾಡಿದ್ರೆ ಹಿರಿಯರು ಯಾರಾದರೂ ನಿಜಕ್ಕೂ ಆ ಯುವಕನನ್ನು ಇಟ್ಕೊಂಡು ಪಕ್ಷವನ್ನು ಇನ್ನೂ ಅಚ್ಚುಕಟ್ಟಾಗಿ ಕಟ್ಟಬಹುದು ಬಿ ಜೆ ಪಿಯನ್ನು ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ಪುತ್ತಿಲ ಪರಿವಾರ ಮುಂದೊಂದು ದಿನ ಬಿ ಜೆ ಪಿಗೆ ದೊಡ್ಡ ಸವಾಲಾಗಿ ಬೆಳೆಯುವಂತಹ ವೇದಿಕೆ ಆಗುತ್ತೆ ಪಕ್ಷ ಆಗುತ್ತೆ ಕಟೀಲ್ ಅವರ ಅತ್ಯಂತ ಸಣ್ಣತನದ ರಾಜಕಾರಣದಿಂದಾಗಿ ಈ ಕರಾವಳಿ ಭಾಗದಲ್ಲಿ ಬಿ ಜೆ ಪಿಯ ಭದ್ರಕೋಟೆನೇ ಛಿದ್ರ ಆಗ್ತಿದೆ ಕಾರಣ ಪ್ರಾಮಾಣಿಕ ಕಾರ್ಯಕರ್ತ ನಾಯಕ ಪುತ್ತಿಲ ಪುತ್ತಿಲ ಅವರ ಈ ನಡೆಯನ್ನ ಅಥವಾ ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲ ಗೆಲ್ಲುವಷ್ಟರ ಮಟ್ಟಿಗೆ ಶಕ್ತಿಯನ್ನು ಇಟ್ಕೊಂಡಿರುವಂತಹ ಪುತ್ತಿಲ ಅವರ ನಡೆ ಬಗ್ಗೆ ಅವರ ಮುಂದಿನ ಹಾದಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರಬೆಲ್ಲೈಕ್ ಅನ್ನೋ